ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಕಾರ್ತಿಕ ಮಾಸವು ಮುಕ್ತಾಯವಾಗಿ ಮಾರ್ಗಶಿರ ಮಾಸವು ಪ್ರಾರಂಭವಾಗುವ ದಿನದಂದೇ ಮಾರ್ಗಶಿರ ಅಮಾವಾಸ್ಯೆಯು ಬರುತ್ತೆ. ಈ ಮಾರ್ಗಶಿರ ಮಾಸವು ನವೆಂಬರ್ 24ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಹಾಗೆಯೇ ಡಿಸೆಂಬರ್ 23ನೇ ತಾರೀಕಿನವರೆಗೂ ಕೂಡ ಮಾರ್ಗಶಿರ ಮಾಸವು ಇರುತ್ತೆ. ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣು ದೇವನನ್ನು ಹೆಚ್ಚಾಗಿ ವಿಶೇಷವಾಗಿ ಪೂಜಿಸುತ್ತಾರೆ. ಹಾಗಾಗಿಯೇ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದ ದಿನಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ವ್ರತವನ್ನು, ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ. ಲಕ್ಷ್ಮೀ ಪೂಜೆಗೆ ಪ್ರಶಸ್ತವಾದ ಮಾಸವೇ ಈ ಮಾರ್ಗಶಿರ ಮಾಸ. ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಗುರುವಾರಗಳು ಅತ್ಯಂತ ಶ್ರೇಷ್ಠವಾದ ದಿನ. ಆ ದಿನದಲ್ಲಿ ಲಕ್ಷ್ಮೀ ಮತ್ತು ವಿಷ್ಣು ದೇವರನ್ನು ಪೂಜಿಸಬೇಕು. ಕಾರ್ತಿಕ ಮಾಸದ ಕೊನೆಯ ದಿನದಂದು ಮಾರ್ಗಶಿರ ಅಮಾವಾಸ್ಯೆಯು ಬರುತ್ತೆ. ಈ ಮಾರ್ಗಶಿರ ಅಮಾವಾಸ್ಯೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ, ಹಾಗೆಯೇ ಯಾವ ದಿನ ಮಾರ್ಗಶಿರ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಅಮಾವಾಸ್ಯೆಯ ದಿನದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಮಾರ್ಗಶಿರ ಅಮಾವಾಸ್ಯೆಯು ಬಂದಿರೋದು ನವೆಂಬರ್ 23ನೇ ತಾರೀಕು ಬುಧವಾರದ ದಿನ ಬೆಳಗಿನ ಜಾವ 6:53 ಅಮಾವಾಸ್ಯೆ ತಿಥಿಯು ಪ್ರಾರಂಭವಾದರೆ, ನವೆಂಬರ್ 24ನೇ ತಾರೀಕು ಗುರುವಾರ ಬೆಳಗಿನ ಜಾವ 4:26 ಅಮಾವಾಸ್ಯೆ ತಿಥಿಯು ಮುಕ್ತಾಯವಾಗುತ್ತೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತಗೊಂಡು ಹಾಗೆಯೇ ಅಮಾವಾಸ್ಯೆ ತಿಥಿಯು ಪೂರ್ತಿಯಾಗಿ ಇರುವುದು ನವೆಂಬರ್ 23ನೇ ತಾರೀಕು ಬುಧವಾರ. ಸೊ ನಾವು 23ನೇ ತಾರೀಕಿನಂದು ಬುಧವಾರದಂದು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗಿರೋದು. ಹಾಗೆಯೇ ನವೆಂಬರ್ 24ನೇ ತಾರೀಕಿನಿಂದ ಮಾರ್ಗಶಿರ ಮಾಸವು ಪ್ರಾರಂಭವಾಗುತ್ತೆ. ಮಾರ್ಗಶಿರ ಮಾಸ ಪ್ರಾರಂಭವಾಗುವ ಮೊದಲನೇ ದಿನವೇ ಗುರುವಾರ ಬಂದಿದೆ. ಈ ಮಾರ್ಗಶಿರ ಮಾಸದ ಮೊದಲ ಗುರುವಾರದ ದಿನದಂದು ನಾವು ಲಕ್ಷ್ಮೀ ವ್ರತವನ್ನು, ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಈ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಂದರೆ ಅಮಾವಾಸ್ಯೆಯ ದಿನಗಳಲ್ಲಿ ಪಿತೃಪೂಜೆಯನ್ನು ಮಾಡುವುದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಮಾರ್ಗಶಿರ ಅಮಾವಾಸ್ಯೆಯು ಅತ್ಯಂತ ಶುಭವಾದದ್ದು. ಆ ದಿನ ಪಿತೃತರ್ಪಣ, ಪಿತೃಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಅಮಾವಾಸ್ಯೆಯ ದಿನದಂದು ಉಪವಾಸವಿದ್ದು ಪೂಜೆ ಮಾಡಿದರೆ ಎಲ್ಲ ಪಾಪಗಳು ಕೂಡ ಕಳೆಯುತ್ತವೆ. ಜೊತೆಗೆ ನಾವು ಸಾಮಾನ್ಯವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂಥ ಮುಖ್ಯವಾದ ಕೆಲಸ ಅಂದರೆ ಮನೆಗೆ ದೃಷ್ಟಿ ತೆಗೆಯೋದು, ಅಂದರೆ ಕೆಟ್ಟ ದೃಷ್ಟಿ ಆಗಿದ್ದರೆ ದೃಷ್ಟಿಯನ್ನು ತೆಗೆಯೋದು. ಮನೆಗೆ ಅಂತಲ್ಲ, ವಾಹನ ಆಗಿರ್ಬೋದು, ಎಲ್ಲ ವೆಹಿಕಲ್ಸ್ಗೂ ಕೂಡ ಆ ದಿನ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೆಯದು. ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ತಟ್ಟೆಯಲ್ಲಿ 2 ನಿಂಬೆಹಣ್ಣನ್ನು ಇಟ್ಟು ಆ 2 ನಿಂಬೆಹಣ್ಣಿಗೂ ಕೂಡ ಅರಿಶಿನ ಕುಂಕುಮವನ್ನು ಆ ನಿಂಬೆಹಣ್ಣಿನ ಮೇಲೆ ಹಾಕಿ ಆ ನಿಂಬೆಹಣ್ಣಿಗೂ ಪೂಜೆಯನ್ನು ಮಾಡಿ, ನೀವು ಮನೆಯಲ್ಲಿ ಪೂಜೆಯೆಲ್ಲ ಮುಗಿದ ನಂತರ ಆ 2 ನಿಂಬೆಹಣ್ಣಲ್ಲಿ 1 ನಿಂಬೆಹಣ್ಣನ್ನು ನೀವು ಎಲ್ಲಿ ಪೂಜೆ ಮಾಡಿರ್ತೀರೋ ಆ ಜಾಗದಲ್ಲೇ ಕಟ್ ಮಾಡಿ ನೀವು ಪೂಜೆ ಮಾಡಿರುವಂಥ ಜಾಗದ 2 ಸೈಡಲ್ಲೂ ಕೂಡ ಇಡಿ. ಹಾಗೆಯೇ ಇನ್ನೊಂದು ನಿಂಬೆಹಣ್ಣನ್ನು ನೀವು ಮನೆಯಿಂದ ಆಚೆ ತಂದು, ಅಂದರೆ ನಿಮ್ಮ ಮನೆಯ ಹೊಸ್ತಿಲಿರುತ್ತಾ ಹೊಸ್ತಿಲ ಮೇಲೆ ಇಟ್ಟು ನಿಮ್ಮ ಕೈಯಲ್ಲಿ ಆ ನಿಂಬೆಹಣ್ಣನ್ನು, ನಿಮ್ಮ ಎಡಗೈಯಲ್ಲಿ ಆ ನಿಂಬೆಹಣ್ಣನ್ನು ಇಟ್ಕೊಂಡು ನಿಮ್ಮ ಮನೆಯ ಬಾಗಿಲು ಇರುತ್ತಲ್ಲ ಆ ಬಾಗಿಲಿಗೆ 3 ಬಾರಿ ನಿವಾಳಿಸಿ ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಮನೆಯ ಹೊಸ್ತಿಲ ಮೇಲೇ ಇಟ್ಟು ಕಟ್ ಮಾಡಿ 2 ಹೋಳಾಗಿ ಮಾಡಿ, 2 ಹೋಳಾಗುತ್ತಲ್ಲ, ಒಂದೊಂದು ಹೋಳಿಗೂ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ, ಜಾಸ್ತಿ ಕುಂಕುಮವನ್ನು 2 ನಿಂಬೆಹಣ್ಣನ್ನು ಕಟ್ ಮಾಡಿರ್ತೀರಲ್ಲ ಆ ಹೋಳಿಗೆ ಹಚ್ಚಿ ನಿಮ್ಮ ಮನೆಯ ಹೊಸ್ತಿರ 2 ಭಾಗದಲ್ಲಿ 2 ಸೈಡಲ್ಲೂ ಕೂಡ ಒಂದೊಂದು ನಿಂಬೆಹಣ್ಣಿನ ಹೋಳನ್ನು ಇಡಿ. ಇದರಿಂದ ನಿಮ್ಮ ಮನೆಗೆ ಆಗಿರುವಂಥ ಕೆಟ್ಟ ದೃಷ್ಟಿಯು ಕಳೆಯುತ್ತೆ. ಜೊತೆಗೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಮನೆ ಒಳಗೆ ಪ್ರವೇಶ ಮಾಡೋದಿಲ್ಲ. ಸೊ ಮುಖ್ಯವಾಗಿ ಅಮಾವಾಸ್ಯೆಯ ದಿನದಂದು ಈ ಒಂದು ಕೆಲಸವನ್ನು ಮನೆಯಲ್ಲಿ ಮಾಡಿ ನೋಡಿ. ಖಂಡಿತವಾಗಿಯೂ ಇದರಿಂದ ಒಳ್ಳೆಯದೇ ಆಗುತ್ತೆ, ಏನು ನಷ್ಟ ಏನಿಲ್ಲ ನಮಗೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.